ರೈತರು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಯಾವುದು ಕಾನೂನಿನಲ್ಲಿ ಆಗಿಲ್ಲ. ಈಗ ಸರ್ಕಾರ ಈಗಾಗಲೇ ನಿಮಗೆ ಕೇಳಿಸ್ದಂಗೆ ಮಾತಾಡ್ದಂಗೆ ನೀವು ಮಾಧ್ಯಮದಲ್ಲಿ ಪ್ರಸ್ತಾಪ ಮಾಡ್ದಂಗೆ ಕರ್ನಾಟಕ ಸರ್ಕಾರದ ಸ್ಟ್ಯಾಂಡ್ ಏನು ಅಂದರೆ ರೈತರಿಗೆ ಸುಳ್ಳು ಹೇಳೋದು. ಒಂದು ಅಪರಾಧವನ್ನು ಮಾಡಿ ಅದರ ಸುತ್ತ ಸುಳ್ಳಿನ ಕತೆ ಕಟ್ಟುವಂಥದ್ದು ಕರ್ನಾಟಕ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸುಳ್ಳಿನ ಕೋಟೆ. ರೈತ ಸಂಘದವರು ಹೇಳ್ತಾ ಇರೋ ಮಾತನ್ನು ನಂಬೇಡಿ ರೈತರೇ. ನಾವು ಕೃಷಿ ಮಾರುಕಟ್ಟೆಯನ್ನು ಕ್ಲೋಸ್ ಮಾಡಲ್ಲ, ಕೃಷಿ ಮಾರ್ಕೆಟನ್ನು ನಾವು ಕ್ಲೋಸ್ ಮಾಡಲ್ಲ ಅಂತ ಹೇಳ್ತಾ ಇವ್ರು ಮಾಡಿರೋದು ಏನು ಅಂದರೆ ಎ ಪಿ ಎಂ ಸಿ ಆ್ಯಕ್ಟ್ ಏನಿದೆ ಅದಕ್ಕೆ ಎ ಪಿ ಎಂ ಸಿ ಬೈಪಾಸ್ ಆ್ಯಕ್ಟ್ ಅಂತೇಳಿ ತಂದಿರೋದು. ಸರ್ಕಾರ ತಂದಿರತಕ್ಕಂಥ ಆ್ಯಕ್ಟ್ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಬೈಪಾಸ್ ಆ್ಯಕ್ಟ್. ಈಗಿರುವಂಥ ಕಾನೂನುಗಳನ್ನು ಯಾವುದನ್ನೇ ತಿಂದೋದೇ ಆಗಲಿ ಬರೆಯೋದೇ ಆಗಲಿ ಏನೂ ಮಾಡಿಲ್ಲ. ಇದು ಬೈಪಾಸ್ ಬಿಲ್ ಇದು. ಇದರಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಎಂ ಎನ್ ಸಿಗಳಿಗೆ ದೇಶದಲ್ಲಿ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡೋದಕ್ಕೆ ಅಥವಾ ರಿಟೈಲ್ ಮಾರ್ಕೆಟ್ಗಳನ್ನು ಮಾಡೋದಕ್ಕೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಆರ್ಥಿಕವಾಗಿ ಅವಲಂಬನೆ ಆಗಿರೋದು ಹಾಲು ಕರೆಯುವುದರ ಮುಖ. ಒಂದು ಎರಡು ಮೂರು ನಾಲ್ಕು ಹಸುಗಳನ್ನು ಕಟ್ಕೊಂಡು ನಿತ್ಯ ಹಾಲನ್ನು ಕರೆದು ಡೈರಿಗಳಿಗೆ ಹಾಕಿ ಆ ಮೂಲಕ ಕುಟುಂಬದ ನಿರ್ವಹಣೆ ಮಾಡ್ತಾ ಮಕ್ಕಳ ವಿದ್ಯಾಭ್ಯಾಸ ಫೀಸು ಬಟ್ಟೆ ಇದನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ತಾಯಂದರು ಹಳ್ಳಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಈ ಹೈನುಗಾರಿಕೆಯನ್ನು ಕಟ್ ಮಾಡಲಿಕ್ಕೆ ಈ ಕೃಷಿಯಿಂದ ಇದನ್ನು ಡಿವೈಡ್ ಮಾಡಿಬಿಡೋದು.